ಅಂತಂದರೆ ನಮ್ಮ ಅಡಿಕೆ ಗಿಡದ ಹೆಲ್ತ್ ಚೆನ್ನಾಗಿರುತ್ತೆ ರೋಗ ನಿವಾರಣೆ ಆಗ್ತದೆ ಮತ್ತು ಇಳುವರಿ ಆ ಹಂತ ಹಂತಕ್ಕೆ ತಗೊಂಡ್ರೆ ರೈತರಿಗೆ ಲಾಭ ಆಗುತ್ತೆ ಮತ್ತು ಒಳ್ಳೆ ಬೆಳೆ ಕೂಡ ನಾವು ನೋಡ್ಬೋದು ಗಿಡದ ಆರೋಗ್ಯದ ಜೊತೆಗೆ ಫಲ ತಗೊಳ್ಳೋದು ನಮಸ್ತೆ ರೈತರೇ ಎಚ್ ಜಿ ಕೆ ಆರ್ಗ್ಯಾನಿಕ್ ಚಾಯ್ಸ್ ನಿಮ್ಮದು ಸೊಲ್ಯೂಷನ್ ನಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ ಇದರ ದಲ್ಲಿ ಕೊಳೆ ರೋಗ ಸುಳಿ ರೋಗ ಮತ್ತು ಹಿಂಗಾರು ಕೊಳೆ ರೋಗ ಖರೀಜಿಗಿ ಈ ಎಲ್ಲ ರೋಗಗಳಿದೆ ಇದೆಲ್ಲ ರೋಗದಿಂದ ಏನಾಗತ್ತಪ್ಪ ಅಂತಂದರೆ ಅಡಿಕೆಯಲ್ಲಿ ಇಳುವರಿ ಆದ ಸಾಧ್ಯತೆ ತುಂಬ ಜಾಸ್ತಿ ಇದಕ್ಕೆ ಒಣಗಿರುವ ಕುಂಚಿಕೆಯನ್ನು ತೆಗೆಯೋದು ತುಂಬ ಒಂದು ಇಂಪಾರ್ಟೆಂಟ್ ಕೆಲಸ ಆಗಿರ್ತದೆ ಒಣಗಿರೋ ಕುಂಚಿಕೆ ತೆಗೆಯೋದು ಮತ್ತು ಕರಿಜಿಗಿಗೋಸ್ಕರ ಸ್ಪ್ರೇ ತಗೊಳೋದು ಮತ್ತು ನಿಮ್ಮ ಏನಪ್ಪ ಅಂತಂದರೆ ಒಳ್ಳೆಯ ಸತ್ವ ತುಂಬಬೇಕು ಹೊಲಕ್ಕೆ ಅಡಿಕೆಗೆ ಸುಮಾರು ಏನಪ್ಪ ಅಂದರೆ ವರ್ಷಕ್ಕೆ ಒಂದು ಮೂರು ಟೈಮ್ ಒಂದು ತ್ರೀ ತ್ರೀ ಫೋರ್ ಫೋರ್ ಮಂತ್ಸ್ ಗ್ಯಾಪಲ್ಲಿ ಒಂದೊಂದು ಟ್ರೀಟ್ಮೆಂಟ್ ಕೊಡೋದು ಅದು ಜೀವಮೃತದ ರೂಪದಲ್ಲಿ ಆಗಲಿ ಗೊಬ್ಬರದ ರೂಪದಲ್ಲಿ ಮತ್ತು ಮೇಲ್ಗಡೆ ರೋಗದ ಜೊತೆಗೆ ಡೆವಲಪ್ಮೆಂಟ್ ಸ್ಪ್ರೇ ಆಗಲಿ ಈ ಟೈಪ್ ತೊಗೊಳೇಬೇಕು ಈ ತೊಗೊಳ್ದು ಏನಾಗುತ್ತಪ್ಪ ಅಂತಂದರೆ ನಮ್ಮ ಅಡಿಕೆ ಗಿಡದ ಹೆಲ್ತ್ ಚೆನ್ನಾಗಿರುತ್ತೆ ರೋಗ ನಿವಾರಣೆ ಆಗ್ತದೆ ಮತ್ತು ಇಳುವರೆನೂ ಜಾಸ್ತಿ ಆಗುತ್ತೆ ಇವಾಗ ಎಷ್ಟು ನಮಗೆ ಹಿಂಗಾರು ಬಿಚ್ಕೊಳ್ತಾವೆ ಅಷ್ಟು ತುಂಬ ಒಳ್ಳೆಯದು ಮಿನಿಮಮ್ ಒಂದು ಇವಾಗ ಸಾಕಷ್ಟು ಗಿಡದಲ್ಲಿ ಎರಡು ಮೂರು ಇರ್ತದೆ ನಮಗೆ ಆರುವರೆಗೆ ಕುಂಚಿಗೆ ಓಪನ್ ಆದರೆ ತುಂಬ ಲಾಭ ಆಗೋದು ತುಂಬ ಜಾಸ್ತಿ ಇದು ಹಿಂಗಾರಿಕೊಳ್ಳೋ ರೋಗದ್ದು ಏನಪ್ಪ ಅಂತಂತಂದರೆ ಸ್ಟಾರ್ಟಿಂಗಲ್ಲೇ ನವಂಬರ್ ಡಿಸೆಂಬರ್ ಜನ್ವರಿ ಸ್ಟಾರ್ಟಿಂಗ್ ಏನು ಸೀಸನ್ ಇದೆ ಅಲ್ಲಿ ಇವಾಗ ನಮ್ಮ ಕುಂಚಿಗೆ ಓಪನ್ ಆಗಿಬಿಟ್ಟು ಡ್ರೈ ಆಗಿಬಿಡುತ್ತೆ ಉಳಿದ ಕಾರಣದಿಂದ ಆ ಒಂದು ನಾವು ಅವಾಯ್ಡ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಟ್ಕೊಂಡ್ರೆ ಅಲ್ಲಿಂದ ನಮ್ಮದು ಇಳುವರೆ ಜಾಸ್ತಿ ಆಗೋಕ್ಕೆ ಜಾ ತುಂಬ ಚಾನ್ಸಸ್ ಇರುತ್ತೆ ಆ್ಯಕ್ಚುಲಿ ಇದು ಹಿಂಗಾರು ಹೊಡೆಯೋದೇನಪ್ಪ ಅಂತಂದರೆ ಫೆಬ್ರವರಿ ಮಾರ್ಚ್ ಜನ್ವರಿ ಎಂಡಿಂದ ಫೆಬ್ರವರಿ ಮಾರ್ಚ್ ಇದು ಈ ಟೈಮಲ್ಲಿ ಜಾಸ್ತಿ ಹಿಂಗಾರುಗಳು ಓಪನ್ ಆಗ್ತದೆ ಆದರೆ ಇವಾಗ ಇವಾಗಿಂದೊಂದು ರೋಗದ ಲಕ್ಷಣಕ್ಕೋಸ್ಕರ ನಾವು ಅದಕ್ಕೆ ಕರೆಕ್ಟ್ ಟೈಮಿಗೆ ನಮ್ಮ ಒಂದು ಸ್ಪ್ರೇ ತಗೊಂಡಿಲ್ಲ ಅಂತಂದರೆ ಅದೇನಾಗ ಅಂದರೆ ಕೆಲಸ ಪೂರ್ತಿ ಕರೆಕ್ಟಾಗಿ ಆಗೋಲ್ಲ ಹಂಗಾಗಿ ನಮ್ಮ ಇಳುವರಿ ಕಡಿಮೆ ಆಗೋದು ಸಾಧ್ಯತೆ ತುಂಬ ಜಾಸ್ತಿ ಸಾಕಷ್ಟು ಕಡೆ ಕಡಿಮೆನೇ ಆಗ್ತಾಯಿದೆ ಅದು ಎರಡು ಮೂರು ವರ್ಷದಿಂದ ಇದೆ ಬಟ್ ಇವಾಗ ಅದರದ್ದು ಎಫೆಕ್ಟ್ ಜಾಸ್ತಿ ಕಾಣ್ತಾ ಇದೆ ಹಾಗಾಗಿ ಮತ್ತು ಇದು ಜಿಗಿ ನುಸಿ ರಸ ಇರೋ ಕೀಟ ಆಹಬಾದೇನೂ ಇರ್ತದೆ ಈ ಟ್ರೀಟ್ಮೆಂಟಲ್ಲೇ ಅದು ಎಲ್ಲ ನಿವಾರಣೆ ಮಾಡಿಕೊಂಡು ನಾವು ಆರಾಮಾಗಿ ನಮ್ಮ ಒಂದು ಇಳುವರಿಯನ್ನು ನಾವು ಮೇಂಟೇನ್ ಮಾಡ್ಬೋದು ಅದಕ್ಕೆ ಸೂಕ್ತವಾದ ಕ್ರಮ ಹಂತ ಹಂತಕ್ಕೆ ತೊಗೊಂಡ್ರೆ ರೈತರಿಗೆ ಲಾಭ ಆಗುತ್ತೆ ಮತ್ತು ಒಳ್ಳೆಯ ಬೆಳೆ ಕೂಡ ನಾವು ನೋಡ್ಬೋದು ಗಿಡದ ಆರೋಗ್ಯದ ಜೊತೆಗೆ ಫಲ ತಗೊಳ್ಳೋದು ತುಂಬ ಒಂದು ಇಂಪಾರ್ಟೆಂಟ್ ಕೆಲಸ ಆಗಿದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು